ಮೊದಲನೇದಾಗಿ ಸಮಸ್ತ 7 ಕೋಟಿ ಕನ್ನಡಿಗರಿಗೂ ಕೂಡ ಶ್ರೀರಾಮ ನವಮಿಯ ಹಾರ್ದಿಕ ಶುಭಾಶಯಗಳು. ಆಮೇಲೆ ದೇಶಕ್ಕೂ ಕೂಡ ಒಂದು ಶುಭಾಶಯಗಳು. ದೇಶ ಯಾಕೆಂದರೆ ಇವತ್ತು ನಾವು ರಾಮದೇವರ ಬೆಟ್ಟಕ್ಕೆ ನಾನು ಮತ್ತು ಶ್ರೀಮತಿಯವರು, ಅಶ್ವತ್ಥನಾರಾಯಣವರು ಮತ್ತು ಎಲ್ಲ ಮುಖಂಡರುಗಳ ಜೊತೆ ಬಂದು ನಾವು ಇವತ್ತು ಪೂಜೆಯನ್ನು ಸಲ್ಲಿಸಿದ್ದೇವೆ. ಯಾಕೆಂದರೆ ಇದು ನಮ್ಮ ಒಂದು ಸಂಪ್ರದಾಯ. ಇವನ್ ನಾನು ಚಿಕ್ಕ ಹುಡುಗ ಆಗಿ ನಮ್ಮೂರಲ್ಲಿದ್ದಾಗಲೂ ಕೂಡ ಶ್ರೀರಾಮ ನವಮಿ ನಮ್ಮೂರಲ್ಲಿ ಬೀದಿ ಬೀದಿಗಳಲ್ಲಿ ಉತ್ಸಾಹ ಆಗ್ತಾಯಿತ್ತು. ರಾತ್ರಿಯೆಲ್ಲ ನಾವು ಅದ್ರ ಹಿಂದ್ಗಡೆ ಹೋಗ್ತಾಯಿದ್ವಿ. ನಂತರ ಬೆಳಿಗ್ಗೆ ಪಾನಕ ಮತ್ತು ಕಡಲೆಕಾಯಿ ಉಸ್ಲಿ, ಆ ಸಂಪ್ರದಾಯ. ಸೊ ಇವತ್ತು ಇದರ ಮಹತ್ವ ಏನು ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಇದು ದಕ್ಷಿಣ ಭಾರತದ ಅಯೋಧ್ಯೆ ಎಂದು ಹೆಸರು ಪಡೆದಿದೆ ಮತ್ತು ಹೆಚ್ಚು ಪ್ರಚಾರಕ್ಕೆ ಬಂದಿರೋದು ಕಳೆದ 5 ವರ್ಷದಿಂದ. ಯಾಕೆಂದರೆ ಇಲ್ಲಿ ಸ್ಥಳೀಯವಾಗಿ ಇದರ ಬಗ್ಗೆ ಪರಿಚಯ ಇತ್ತು, ಭಕ್ತರುಗಳು ಇದ್ದರು. ಇದು ರಾಜ್ಯಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ಪರಿಚಯ ಆಗಿರೋದು ಇತ್ತೀಚಿನ ದಿನಗಳಲ್ಲಿ. ಅದರಲ್ಲೂ ಡಾಕ್ಟರ್ ಅಶ್ವತ್ಥನಾರಾಯಣ ಅವರು ಇದರ ಉಸ್ತುವಾರಿ ಸಚಿವರಾದಂಥ ಸಂದರ್ಭದಲ್ಲಿ ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಇದನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ಮಾಡ್ತಾ ಇದ್ದಾರೆ. ಯಾಕೆಂದರೆ ಶ್ರೀರಾಮ ಅನ್ನೋದು ಅಂದರೆ ಒಂದು ಆದರ್ಶ. ಶ್ರೀರಾಮ ಅಂದ್ರೇ ಒಂದು ಆದರ್ಶ. ಮಿತಭಾಷಿ, ಹಿತಭಾಷಿ, ಪೂರ್ವಭಾಷಿ. ಇಲ್ಲಿ ಸುಗ್ರೀವ ಈ ಪ್ರತಿಮೆಯನ್ನು, ಶ್ರೀರಾಮನ ಪ್ರತಿಮೆಯನ್ನು ಮಾಡಿದರು ಅಂತ ನನಗೆ ಮಾಹಿತಿ ಸಿಕ್ತು. ಇದು ಏಕಶಿಲಾ ಮೂರ್ತಿಯಾಗಿದೆ. ಸೊ ಈ ಸಂದರ್ಭದಲ್ಲಿ ನಾವು ಎಲ್ಲರಿಗೂ ಹೇಳುವಂಥ ವಿಚಾರ ಅಂದರೆ ಎಲ್ಲರೂ ಪ್ರೀತಿಯಿಂದ ಒಬ್ಬರನ್ನೊಬ್ಬನ ಪ್ರೀತಿಸಬೇಕು. ಅದೇ ರಾಮರಾಜ್ಯದ ಕಾನ್ಸೆಪ್ಟೇ ಅದು. ಆದರ್ಶವಾಗಿರಬೇಕು, ಸೌಹಾರ್ದತೆಯಿಂದ ಇರಬೇಕು, ಸಾಮರಸ್ಯದಿಂದ ಇರಬೇಕು. ಸೊ ಎಲ್ಲರೂ ಪರಸ್ಪರ ಪ್ರೀತಿ ಪ್ರೇಮದಿಂದ ಇರಬೇಕು ಎನ್ನುವ ಸಂದೇಶ ಇವತ್ತು. ಇನ್ನೊಂದು ವಿಚಾರ ಅಂದರೆ ನಾನು ನಮ್ಮ ಶ್ರೀಮತಿಯವರನ್ನು ಮದುವೆ ಆಗೋದಕ್ಕೆ ಮೊದಲು ನೋಡಿದ್ದು ರಾಮನವಮಿ ದಿವಸನೇ. ಸೊ ಅದನ್ನು ಅವ್ರು ಹೇಳಿದರು, ನನಗೆ ಮರ್ತೋಗಿತ್ತು. ಸೊ ಅವರೇ ಹೇಳಿದರು. ಸೊ ಹೀಗಾಗಿ ಏನೋ ಎಲ್ಲ ಒಂದು ಶುಭ ಸೂಚನೆ ಅಂತ ಅನಿಸುತ್ತೆ ನನಗೆ. ಸೊ ಇರೋದನ್ನ ಇನ್ನೂ ಚೆನ್ನಾಗಿ ಅದನ್ನು ಅಭಿವೃದ್ಧಿಗೊಳಿಸಿ ಹೆಚ್ಚು ಹೆಚ್ಚು ಜನರಿಗೆ ಪರಿಚಯ ಮಾಡಿಸಿ ಇಲ್ಲಿ ಮೂಲಭೂತ ಸೌಕರ್ಯಗಳು ಚೆನ್ನಾಗಾದರೆ ಹೆಚ್ಚು ಜನರು ಬಂದು, ಯಾಕೆಂದರೆ ಸಿ ದೇವರಲ್ಲಿ ಭಕ್ತಿ ಇದ್ದರೆ ಅದು ನಮಗೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಆಗುತ್ತೆ. ಯಾವಾಗ ಅಂದರೆ ಏನು ನಾವು ಒಳ್ಳೆ ಕೆಲಸ ಮಾಡ್ತೀವೋ ಅಥವಾ ಮಾಡಲ್ವೋ ಇಬ್ಬರಿಗಂತೂ ಗೊತ್ತೇ ಇರುತ್ತೆ. ನಮಗೆ ಗೊತ್ತಿರುತ್ತೆ ಮತ್ತು ಪರಮಾತ್ಮನಿಗೆ ಗೊತ್ತಿರುತ್ತೆ. ಯಾವತ್ತೂ ಅಷ್ಟೇ, ಅವರವರ ಧರ್ಮದ ಪ್ರಕಾರ ಅವರ ದೇವರುಗಳಲ್ಲಿ ನಂಬಿಕೆ ಇದ್ದರೆ ಅದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಮಾಡುತ್ತೆ. ಸರ್, ಚುನಾವಣಾ ಪ್ರಚಾರ ಹೇಗೆ ನಡೀತಿದೆ ಇವತ್ತು? ಮಾಜಿ ಪ್ರಧಾನಿಗಳು ಕೂಡ ನಿಮ್ಮ ಪರವಾಗಿ ಪ್ರಚಾರಕ್ಕೆ ಇಲ್ಲ. ಚುನಾವಣಾ ನಾನು ಕಳೆದ 20 ದಿನದಿಂದ ಎಲ್ಲ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ, ಅಂದರೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಎಲ್ಲ 8 ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಬಿರುಸಿನಿಂದ ಸಾಗಿದೆ. BJP ಮತ್ತು JDS ಕಾರ್ಯಕರ್ತರು ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಇದೆಲ್ಲ ನೋಡಿದರೆ ನಾವು ಗುರಿ ಮುಟ್ಟುತ್ತೇವೆ ಅನ್ನುವ ವಿಶ್ವಾಸ ಇದೆ.